ಪ್ರತಿಯೊಬ್ಬರ ಜೀವನದಲ್ಲೂ ಯಾರಿಗೂ ಹೇಳಲಾಗದ ಕೆಲವೊಂದು ಸಿಗರೆಟ್ಸ್ಗಳಿರುತ್ತವೆ. ಕಷ್ಟ, ಸಮಸ್ಯೆಗಳು, ತೊಂದರೆಗಳು ಮಾನವನ ಜೀವನದಲ್ಲಿ ಸಾಮಾನ್ಯವಾಗಿ ಬರುವ ಸಂಗತಿಗಳು. ನಿಮ್ಮ ಎಲ್ಲ ಸಮಸ್ಯೆಗಳು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಬೇಡಿ, ಏಕೆಂದರೆ ಅವರು ಮುಂದೆ ನಿಮ್ಮ ಬಗ್ಗೆ ಇನ್ನೊಬ್ಬರ ಮುಂದೆ ಹೇಳಿ ಸಮಸ್ಯೆ ಉಂಟುಮಾಡುತ್ತಾರೆ. ಹಾಗಾಗಿ ನಿಮ್ಮ ಕೆಲವೊಂದು ಸಿಗರೆಟ್ಸ್ಗಳು ಸಿಗರೆಟ್ಸ್ ಆಗಿಯೇ ಇಡಿ. ಕೆಲವೊಂದು ಬಾರಿ ನಾವು ಬೇರೆಯವರ ಜೊತೆ ಮಾತನಾಡುವಾಗ ನಮ್ಮ ರಹಸ್ಯದ ವಿಷಯಗಳನ್ನು ಅವರ ಮುಂದೆ ಹೇಳುತ್ತೇವೆ. ಹೀಗೆ ಮಾಡುವುದರಿಂದ ನಾವು ನಮ್ಮ ಜೀವನದಲ್ಲಿ ಅಸಫಲರಾಗುತ್ತೇವೆ. ಬನ್ನಿ ಆ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1, ಗೋಲ್ಸ್. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲು ಬಯಸಿದರೆ, ಅದಕ್ಕೆ ಸರಿಹೊಂದುವ ಪ್ಲಾನ್ಸ್ ನಿಮ್ಮ ಹತ್ತಿರವಿದ್ದರೆ ಈ ವಿಷಯದ ಬಗ್ಗೆ ಇನ್ನೊಬ್ಬರ ಮುಂದೆ ಹೇಳದೇ ಇರುವುದು ತುಂಬಾ ಉತ್ತಮ. ರಹಸ್ಯಗಳ ಬಗ್ಗೆ ಯಾರಿಗೂ ಹೇಳದೇ ಇರುವುದು ತುಂಬಾ ಕಷ್ಟಕರವಾಗಬಹುದು. ನಾವು ಯಾವಾಗಲೂ ಏನಾದರೂ ಸಾಧಿಸಲು ಹೊರಟಾಗ ಆ ವಿಷಯದ ಕುರಿತು ನಮ್ಮ ಮನದಲ್ಲಿ ತುಂಬಾನೇ ಹರ್ಷ ತುಂಬಿರುತ್ತದೆ, ಮತ್ತೆ ಅದನ್ನು ನಾವು ನಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುತ್ತೇವೆ. ಹೀಗೆ ಮಾಡುವುದರಿಂದ ನಮ್ಮ ಸಾಧನೆಗೆ ಅಡೆತಡೆ ಬರುತ್ತವೆ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ, ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ನಂಬರ್ 2. ನೀವು ಯಾವಾಗಲಾದರೂ ಯಾರಿಗಾದರೂ ಸಹಾಯ ಮಾಡಿದ್ದರೆ ಹಾಗೂ ಯಾರಿಗಾದರೂ ಉಪಕಾರ ಮಾಡಿದ್ದರೆ ಈ ವಿಷಯದ ಬಗ್ಗೆ ಬೇರೆ ಅವರ ಮುಂದೆ ಹೇಳುವುದು ಒಳ್ಳೆಯದಲ್ಲ. ನೀವು ಒಂದು ವೇಳೆ ಹೀಗೆ ಮಾಡಿದರೆ ನಿಮಗೆ ಅವರು ಸೊಕ್ಕಿನ ವ್ಯಕ್ತಿ ಅಥವಾ ಸ್ವಾರ್ಥ ವ್ಯಕ್ತಿ ಎಂದು ಹೇಳುತ್ತಾರೆ. ಆದ್ದರಿಂದ ನೀವು ಮಾಡಿದ ಸಹಾಯದ ಬಗ್ಗೆ ಇನ್ನು ಒಬ್ಬರ ಮುಂದೆ ಹೇಳದೇ ಇರುವುದೇ ತುಂಬಾ ಉತ್ತಮ. ನಂಬರ್ 3. ನಿಮ್ಮ ವೈಯಕ್ತಿಕ ಜೀವನ. ನೀವು ನಿಮ್ಮ ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಯಾರ ಮುಂದೇನು ಹೇಳುವ ಅವಶ್ಯಕತೆಯಿಲ್ಲ, ಏಕೆಂದರೆ ಕೆಲವೊಬ್ಬರು ಪ್ರತಿದಿನ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಾರೆ. ಉಡುಗೆ ತೊಡುಗೆಗಳ ಬಗ್ಗೆ ಹಾಗೂ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಕೇಳುತ್ತಾನೆ. ನೀವು ಅವರಿಗೆ ಹೇಳುವುದು ಒಳ್ಳೆಯ ಹವ್ಯಾಸವಲ್ಲ, ಏಕೆಂದರೆ ನಿಮಗೆ ಫಾಲೋ ಮಾಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಳ್ಳೆಯನಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡುವುದು ತುಂಬಾ ಉತ್ತಮ. ನಂಬರ್ 4. ನಿಮ್ಮ ಇನ್ಕಮ್ ಹಾಗೂ ಆಸ್ತಿ. ಈಗಿನ ಕಾಲದಲ್ಲಿ ಜನರು ಶೋ ಅಪ್ ಮಾಡಲು ತಮ್ಮ ಇನ್ಕಮ್ ಇನ್ನೊಬ್ಬರ ಮುಂದೆ ತೋರಿಸುತ್ತಾರೆ. ನಿಮ್ಮ ಇನ್ಕಮ್ ಉತ್ತಮವಾಗಿದ್ದರೆ ಇನ್ನೂ ಒಬ್ಬರ ಮುಂದೆ ಹೇಳುವ ಅವಶ್ಯಕತೆಯಿಲ್ಲ, ಏಕೆಂದರೆ ಜನರಿಗೆ ನಿಮ್ಮ ಹತ್ತಿರ ಹಣ ಇದೆ ಎಂದು ತಿಳಿದು ಬಂದರೆ ಅವರು ನಿಮ್ಮ ಹತ್ತಿರ ಹಣ ಕೇಳಲು ಪ್ರಾರಂಭಿಸುತ್ತಾರೆ. ಒಂದು ವೇಳೆ ನೀವು ಕೊಡದಿದ್ದರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ. ಆದ್ದರಿಂದ ನಿಮ್ಮ ಇನ್ಕಮ್ ಬಗ್ಗೆ ಬೇರೆ ಅವರ ಮುಂದೆ ಹೇಳಬೇಡಿ. ನಂಬರ್ 5. ಅವಮಾನ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಕಾರಣದಿಂದ ನಿಮಗೆ ಅವಮಾನವಾಗಿದ್ದರೆ ಅದರ ಬಗ್ಗೆ ಬೇರೆ ಯಾರ ಮುಂದೇನು ಹೇಳಬೇಡಿ. ಯಾರಾದರೂ ಅದರ ಬಗ್ಗೆ ಕೇಳಲು ಬಂದರೆ ಸಣ್ಣ ಉತ್ತರ ಕೊಡಬೇಕು, ಅದನ್ನು ಬಿಟ್ಟು ಡೀಪಾಗಿ ಅದರ ಬಗ್ಗೆ ಹೇಳಬೇಡಿ, ಏಕೆಂದರೆ ಅವರು ಕೂಡ ನಿಮಗೆ ಅವಮಾನ ಮಾಡಲು ಪ್ರಯತ್ನಿಸುತ್ತಾರೆ. ನೋಡಿದ್ರಲ್ಲ, ಇದಾಗಿತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಲು ಸಲಹೆಗಳು. ಈ ವಿಷಯಗಳ ಬಗ್ಗೆ ಬೇರೆ ಅವರ ಮುಂದೆ ಹೇಳಬೇಡಿ. ಈ ವಿಷಯಗಳು ಜನರ ಮುಂದೆ ಹೇಳುವುದನ್ನು ನಿಲ್ಲಿಸಿ ಜೀವನದಲ್ಲಿ ಸಫಲರಾಗಿ.